ಟೈಮ್ಗೆ ಸ್ವಾಗತ. ನಾನು ದಿವ್ಯ ರಘುನಾಥ್. ನಿಮ್ಮ ಟಿವಿ ಫೈವ್ ಕನ್ನಡ ನ್ಯೂಸ್ ಚಾನೆಲ್ಗೆ ಈಗ ಒಂದು ವರ್ಷದ ಸಂಭ್ರಮ. ಗಾಂಧಿ ಜಯಂತಿಯ ಈ ಶುಭ ದಿನ ನಿಮ್ಮ ಟಿವಿ ಫೈವ್ ಕನ್ನಡ ಕರ್ನಾಟಕದಲ್ಲಿ ಲೋಕಾರ್ಪಣೆಗೊಂಡು ಒಂದು ವರ್ಷ ಪೂರೈಸಿದೆ. ಟಿವಿ ಫೈವ್ ಒಂದು ವರ್ಷ ಪೂರೈಸಲು ಕಾರಣರಾದ ಕರ್ನಾಟಕದ ಸಮಸ್ತ ವೀಕ್ಷಕರಿಗೆ ಧನ್ಯವಾದಗಳು. ಜೊತೆಗೆ ನಮ್ಮನ್ನು ಪ್ರೋತ್ಸಾಹಿಸಿದ ಜಾಹೀರಾತುದಾರರು, ಕೇಬಲ್ ಆಪರೇಟರ್ಗಳು ಸೇರಿದಂತೆ ಇಡೀ ಕರುನಾಡ ಜನತೆಗೆ ಟಿವಿ ಫೈವ್ ತಂಡದ ವತಿಯಿಂದ ಧನ್ಯವಾದಗಳು. ಈಗ ಹೆಡ್ಲೈನ್ಸ್. ಕೇಂದ್ರದ ವಿರುದ್ಧ ತಿರುಗಿ ಬಿದ್ದ ರೈತರು ದೆಹಲಿ ಪ್ರವೇಶ ತಡೆದು ಸಂಘರ್ಷಕ್ಕಿಳಿದ ಸರ್ಕಾರ ಭರವಸೆಗೆ ಮಣಿಯದ ಅನ್ನದಾತ. ಮೋದಿ ವಿರೋಧಿಗಳಿಗೆ ಹೊಸ ಅಸ್ತ್ರ. ಅಶೋಕ್ ಯಡಿಯೂರಪ್ಪ ಒಂದುಗೂಡಿಸಿದ ಬಿಬಿಎಂಪಿ, ವೈಮನಸ್ಸು ಬಿಟ್ಟು ಕೈ ಜೋಡಿಸಿದ ನಾಯಕರು. ಕೇಸರಿ ಬ್ರಿಗೇಡ್ ವಿರೋಧಿಗಳಿಗೆ ಶುರುವಾಯಿತು ಸಂಕಟ. ಮಂಡ್ಯದಲ್ಲಿ ಭೀಕರ ಅಪಘಾತ, ಹಿಟ್ ಅಂಡ್ ರನ್ ಕೇಸ್ಗೆ ನಾಲ್ವರ ದುರ್ಮರಣ, 15 ಬೈಕ್ ಜ್ವಕ. ಕುಡಿದ ಮತ್ತಿನಲ್ಲಿ ಪಾದಚಾರಿಗಳ ಮೇಲೆ ಲಾರಿ ಹರಿಸಿದ ಚಾಲಕ. ಸುನಾಮಿ ಸಾವಿನ ಸಂಖ್ಯೆ 1,238 ಏರಿಕೆಯಾಗಿದೆ. ಹಾಹಾಕಾರ. ಹೊಟ್ಟೆಪಾಡಿಗಾಗಿ ದರೋಡೆಗಿಳಿದ ಜನ, ನೆರವಿನ ಹಸ್ತ ಚಾಚುತ್ತ ಭಾರತ. ವರ್ಷದ ಸಂಭ್ರಮ ಮೂಲೆ ಮೂಲೆಯಿಂದ ಹರಿದು ಬಂತು. ಶುಭಾಶಯಗಳ ಮಹಾಪುರ. ವಾರ್ಷಿಕೋತ್ಸವದ ಮೆರುಗು ಹೆಚ್ಚಿಸಿದ ಕಲ್ಯಾಣ್ ಸಾಂಗ್. ಮಂಡ್ಯದಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಮಂಡ್ಯದಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಹಿಟ್ ಅಂಡ್ ರನ್ ಕೇಸ್ನಲ್ಲಿ ನಾಲ್ವರ ದಾರುಣ ಸಾವಾಗಿದೆ. ಮೂವರು ಪುರುಷರು, ಮಹಿಳೆ ಸ್ಥಳದಲ್ಲೇ ಏನು ಸಾವನ್ನಪ್ಪಿದ್ದಾರೆ. ಘಟನೆಯಲ್ಲಿ 15 ಹೆಚ್ಚು ಬೈಕ್ ಜಖಮಾಗಿದೆ. ಮಂಡ್ಯ ನಗರದ ಗುದ್ದಲು ರಸ್ತೆಯ ಬೆನಕ ಸಮುದಾಯದ ಬಳಿ ಈ ಘಟನೆ ನಡೆದಿದೆ. ಕುಡಿದ ಮತ್ತಿನಲ್ಲಿ ಪಾದಚಾರಿಗಳ ಮೇಲೆ ಚಾಲಕ ಲಾರಿ ಹರಿಸಿದ್ದಾನೆ. ರಸ್ತೆ ಬದಿ ನಿಂತಿದ್ದ ಜನರ ಮೇಲೆ ಲಾರಿ ಹರಿಸಿದ್ದಾನೆ ಚಾಲಕ. ಪಾದಚಾರಿಗೆ ಡಿಕ್ಕಿ ಹೊಡೆದು 200 ಮೀಟರ್ ಎಳೆದೊಯ್ದಿದೆ ಲಾರಿ. ಜೊತೆಗೆ ಮಳವಳ್ಳಿ ಕಡೆಯಿಂದ ಮಂಡ್ಯಗೆ ಬರುತ್ತಿದ್ದ ಎಳೆನೀರು ತುಂಬಿದ ಲಾರಿ ಇದಾಗಿದ್ದು ಮಂಡ್ಯ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಘಟನಾ ಸ್ಥಳದಲ್ಲಿ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪರಿಸ್ಥಿತಿ ತಿಳಿಗೊಳಿಸಲು ಪೊಲೀಸರಲ್ಲಿ ಹರಿಸಾಹಸ ಪಡ್ತಾ ಇದ್ದಾರೆ. ನೀವು ಟಿ5 ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಕುಡಿದ ಮತ್ತಿನಲ್ಲಿ ಪಾದಚಾರಿಗಳ ಮೇಲೆ ಚಾಲಕ ಲಾರಿ ಹರಿಸಿದ್ದಾನೆ. ಪಾಪಿ ಚಾಲಕ ಈ ಸಂದರ್ಭದಲ್ಲಿ ಏನು ಪಾದಚಾರಿಗೆ ಡಿಕ್ಕಿ ಹೊಡೆದು 200 ಮೀಟರ್ಗೆ ಘಟನೆ ಎಳೆದೊಯ್ದಿದೆ ಲಾರಿ. ಮಳವಳ್ಳಿ ಕಡೆಯಿಂದ ಮಂಡ್ಯಗೆ ಬರುತ್ತಿದ್ದ ಎಳೆನೂರು ತುಂಬಿದ ಲಾರಿ ಇದಾಗಿದ್ದು ಮಂಡ್ಯ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಅಲ್ಲಿಂದ ಶುರು ಆಗಿರೋದು ಯಾರಿಗೂ ಬಿಟ್ಟಿಲ್ಲ. ಇಲ್ಲಿಂದ ಅಲ್ಲಿ ಗಂಟನೂ ಎಷ್ಟು ಜನ ಮಧ್ಯ ಸಿಕ್ಕಿದ್ದಾರೆ, ಅವರಿಗೆಲ್ಲ ಹೊಡೆದಿದ್ದಾನೆ. ಯಾರು ಎಲ್ಲಿಂದ ಬರ್ತಾ ಇದ್ದಾವನು? ಮಳವಳ್ಳಿ ಕಡೆಯಿಂದ ಬಂದಿದ್ದಾನೆ ದೊಡ್ಡ ಗಾಡಿ ಗಾಡಿಯಲ್ಲಿ. ಎಷ್ಟು ಜನ ಸಿಕ್ಕಿದ್ದಾರೆ ಅವ್ರಿಗೆಲ್ಲ ಓಕೆ. ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ರಾಜ್. ಮೋಹನ್ ರಾಜ್, ಈಗ ಚಾಲಕ ಎಲ್ಲಿದ್ದಾನೆ? ಪಾಪಿ ಕುಡಿದ ಮತ್ತಿನಲ್ಲಿ ಇಬ್ಬರನ್ನ ಬಲಿ ತೆಗೆದುಕೊಂಡಿದ್ದಾನೆ. ನಿಜಕ್ಕೂ ಇವ್ರಿಗೆ ಕಾಮನ್ ಸೆನ್ಸ್ ಅನ್ನೋದು ಇದೆಯಾ? ಮೋಹನ್ ರಾಜ್, ನನ್ನ ಧ್ವನಿ ಕೇಳಿಸ್ತಿದೆಯಾ ನಿಮಗೆ?
ಖಂಡಿತ ದಿವ್ಯ. ಏನಂದ್ರೆ ಮಹಾತ್ಮ ಜಯಂತಿ ಶಾಂತಿಯುತರಾದಂತ ಮಹಾತ್ಮ ಗಾಂಧಿ ಜಯಂತಿ ದಿನದಂದೇ ಮಂಡ್ಯದಲ್ಲಿ ಜವರಾಗಿ ಅಶಾಂತಿಯನ್ನು ಸೃಷ್ಟಿಸಿದ್ದಾನೆ ಅಂತಾನೆ ಹೇಳ್ಬೋದು. ಇನ್ನೊಂದ್ರೆ ಮಂಡ್ಯ ಮಳವಳ್ಳಿ ರಸ್ತೆಯಲ್ಲಿ ಇರ್ತಕ್ಕಂಥ ಬೆನಕ ಸಮುದಾಯದ ಭವನದ ಬಳಿ ಒಂದು ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಅಂದ್ರೆ ಏನು, ಮಳವಳ್ಳಿಯಿಂದ ಮಂಡ್ಯಕ್ಕೆ ಬರ್ತಿದ್ದಂತ ಎಳೆನೀರು ತುಂಬಿಕೊಂಡು ಬರ್ತಿದ್ದಂತ ಒಂದು ಲಾರಿ ಒಂದು ಪಾದಚಾರಿಗಳಿಗೆ ಹಾಗೂ ಅಲ್ಲಿ ನಿಂತಿದ್ದಂತ ಬೀದಿ ಬದಿ ವ್ಯಾಪಾರಿಗಳಿಗೆ ಡಿಕ್ಕಿ ಹೊಡೆದಂತ ಪರಿಣಾಮ ಸರಿಸುಮಾರು 4 ಮಂದಿ ಈಗಾಗಲೇ ಸಾವನ್ನಪ್ಪಿದ್ದು, 4 ಮಂದಿ ಸ್ಥಿತಿ ಮತ್ತೆ 4 ಮಂದಿ ಸ್ಥಿತಿ ಗಂಭೀರವಾಗಿದೆ. ಇನ್ನು ಸುಮಾರು 20-25 ಮಂದಿ ಗಂಭೀರವಾಗಿ ಅವರು ಕೂಡ ಗಾಯಗೊಂಡಿದ್ದಾರೆ, ಸಣ್ಣ ಪುಟ್ಟ ಗಾಯಗಳಾಗಿವೆ. ಅವರನ್ನು ಈಗಾಗಲೇ ಮಂಡ್ಯ ನಿಮ್ಸ್ ಆಸ್ಪತ್ರೆಗೆ ಸೇರಿಸಲಾಗಿದೆ. ಇನ್ನು ಗಂಭೀರವಾಗಿ ಗಾಯಗೊಂಡಿರೋರನ್ನ ಈಗಾಗಲೇ ಬೆಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಏನು ಸಾವನ್ನಪ್ಪಿದ್ದಾರೆ ಈ 4 ಮಂದಿಗಳ ಪೈಕಿ ರಫೀಕ್ ಅಂತ ಅವರು, ಇವರು ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದ ಉಪಾಧ್ಯಕ್ಷರಾಗಿದ್ದಾರೆ, ಜೊತೆಗೆ ಮಂಡ್ಯ ಮಾಜಿ ನಗರಸಭೆ ಸದಸ್ಯರಾಗಿದ್ದಾರೆ, ಜೊತೆಗೆ ಇನ್ನೊಬ್ಬರು ಜಾನಕಮ್ಮ ಅಂತ ಇಲ್ಲೇ ಸ್ಥಳೀಯರು ಕೂಡ ಮೃತಪಟ್ಟಿದ್ದಾರೆ. ಈ ಘಟನೆ ಏನಾಯ್ತು ಅಂದ್ರೆ, ಏನು ಮಂಡ್ಯದ ಜನಕ ಸಮುದಾಯದ ಬಳಿ ಬರ್ತಂತ ಲಾರಿ ಅಲ್ಲಿ ನಿಂತಿದ್ದಂತಹ ಒಂದು ಪಾದಚಾರಿಗಳು ಹಾಗೂ ಈರುಳ್ಳಿ ಮಾರ್ತಿರ್ತಕ್ಕಂಥವ್ರಿಗೆ ಮೊದಲು ಡಿಕ್ಕಿ ಆಗುತ್ತೆ. ಆದ್ರೆ ಲಾರಿ ಬರ್ತಿರ್ತಕ್ಕಂತ ರಭಸವನ್ನ ಗಮನಿಸಿದಂತ ಪಾದಚಾರಿಗಳು ಅಲ್ಲಿಂದ ಚೆಲ್ಲಾಪಿಲ್ಲಿ ಆಗಿದ್ದಾರೆ. ಇನ್ನು ಅಲ್ಲೇ ಚಾಲಕ ಎಲ್ಲಿದ್ದಾನೆ? ಈ ಒಂದು ಘಟನೆ ಆಗ್ತಾ ಇದ್ದಂತ ಏನು, ಆ ಒಂದು ಚಾಲಕ ಲಾರಿನ ತೆಗೆದುಕೊಂಡು ಅಲ್ಲಿಂದ ಪರಾರಿ ಆಗೋದಿಕ್ಕೆ ಯತ್ನ ಮಾಡ್ತಾನೆ. ಅದರಲ್ಲಿ ಸ್ಥಳೀಯರ ಸಹಾಯದಿಂದ ಅಲ್ಲೇ ಇದ್ದಂತ ಪೊಲೀಸರು ಕೂಡ ಈಗಾಗಲೇ ಆತನನ್ನ ಹಿಡ್ಕೊಂಡಿದ್ದಾರೆ, ಹಿಡಿದು ಒಂದು ಬಂಧನ ಮಾಡಿ ಈಗಾಗಲೇ ಪಶ್ಚಿಮ ಪೊಲೀಸ್ ಠಾಣೆಗೆ ರವಾನಿಸಿದ್ದಾರೆ. ಇನ್ನು ಗಾಯಗಳನ್ನು ಕೂಡ ಈಗಾಗಲೇ ಒಂದು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಜೊತೆಗೆ ಈ ಒಂದು ಮಂಡ್ಯ ಮಳವಳ್ಳಿ ರಸ್ತೆ ಈಗಾಗಲೇ ಸಂಪೂರ್ಣ ವಾಹನ ಸಂಚಾರದಿಂದ ಅಸ್ತವ್ಯಸ್ತಗೊಂಡಿದೆ ಅಂತಾನೆ ಹೇಳ್ಬೋದು ದಿವ್ಯ. ಓಕೆ, ನಿಜಕ್ಕೂ ಈ ಶುಡ್ ಬಿ ಪನಿಶ್ಡ್ ಸಿವಿಯರ್ಲಿ. ಈಗ ಏನು ಘಟನೆಯಲ್ಲಿ 3 ಪುರುಷರು ಮತ್ತು ಮಹಿಳೆಯರು ಸ್ಥಳದಲ್ಲೇ ದುರ್ಮರಣ ಹೊಂದಿದ್ದಾರೆ, ಗಾಯಗೊಂಡವರ ಪರಿಸ್ಥಿತಿ ಹೇಗಿದೆ ಈಗ? ಏನು ಅಂದ್ರೆ, ಈಗಾಗಲೇ ನಾನು ಹೇಳಿದಾಗ 4 ಮಂದಿ ಮೃತಪಟ್ಟಿದ್ದಾರೆ, 4 ಮಂದಿ ಸ್ಥಿತಿ ಗಂಭೀರವಾಗಿರೋದ್ರಿಂದ ಅವರನ್ನು ನೇರವಾಗಿ ಬೆಂಗಳೂರಿನ ಆಸ್ಪತ್ರೆಗೆ ಕರೆದುಕೊಂಡೋಗಿದ್ದಾರೆ. ಇನ್ನು ಸುಮಾರು ಒಂದು 20 ಮಂದಿ ಈಗಾಗಲೇ ಒಂದು ಸಣ್ಣ ಪುಟ್ಟ ಗಾಯಗಳಿಂದ ಬಳಲ್ತಾ ಇದ್ದು ಅವರನ್ನ ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಜೊತೆಗೆ ಏನಂದ್ರೆ, ಆ ಒಂದು ಏನು ಪಾದಚಾರಿಗಳ ಮೇಲೆ ಒಂದು ಏನು ಲಾರಿ ಎರಡಂತ ಪರಿಣಾಮ ಅಲ್ಲೇ ಇದ್ದಂತ ಸರಿ ಸುಮಾರು ಒಂದು 15-20 ಬೈಕ್ಗಳು ಕೂಡ ಈಗಾಗಲೇ ಜಖಂಗೊಂಡಿದೆ ಅಂತಾನೆ ಈಗಾಗಲೇ ಸ್ಥಳೀಯರು ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆ ಈ ಒಂದು ಘಟನೆ ನಿಜಕ್ಕೂ ಕೂಡ ಒಂದು ದುರಂತ ಅಂತಾನೆ ಹೇಳ್ಬೋದು. ಈಗಾಗಲೇ ಸಂಬಂಧಪಟ್ಟಂತ ಚಾಲಕನನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ ದಿವ್ಯ. ಓಕೆ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ರೈತರು ತಿರುಗಿ ಬಿದ್ದಿದ್ದಾರೆ. ಸಾಲ ಮನ್ನಾ ಸೇರಿದಂತೆ 15 ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಬೀದಿಗಿಳಿದ ಅನ್ನದಾತರ ಹೋರಾಟ ಹಿಂಸಾರೂಪ ಪಡೆದಿದೆ. ಪೊಲೀಸರು ದೆಹಲಿ ಪ್ರವೇಶಿಸಲು ಅವಕಾಶವೇ ನೀಡದೆ ರೈತರ ಮೇಲೆ ಜಲಫಿರಂಗಿ ಮತ್ತು ಅಶ್ರುವಾಯು ಪ್ರಯೋಗಿಸಿದ್ದಾರೆ. ಇದು ಈಗ ಹೊಸ ರಾಜಕೀಯ ಸಮರಕ್ಕೆ ವೇದಿಕೆಯಾಗಿದೆ. ಬಿಜೆಪಿ ಸರ್ಕಾರದ ವಿರುದ್ಧ ಬೀದಿಗಿಳಿದ ರೈತರ ಹೋರಾಟ ಹಿಂಸಾರೂಪ ಪಡೆದಿದೆ. ಸುಮಾರು 15 ಬೇಡಿಕೆಗಳೊಂದಿಗೆ ಹೋರಾಟ ಆರಂಭಿಸಿದ ಅನ್ನದಾತರ ಮೇಲೆ ಪೊಲೀಸರು ಜಲಫಿರಂಗಿ ಮತ್ತು ಅಶ್ರುವಾಯು ಪ್ರಯೋಗಿಸಿದ್ದಾರೆ. ಭಾರತೀಯ ಕಿಸಾನ್ ಒಕ್ಕೂಟ ಇಂದು ಕಿಸಾನ್ ಕ್ರಾಂತಿ ಪಾದಯಾತ್ರೆ ಆಯೋಜಿಸಿತ್ತು. ಅದರಂತೆ ಸುಮಾರು 25,000 ರೈತರು ಉತ್ತರ ಪ್ರದೇಶದ ಹರಿದ್ವಾರದಿಂದ ದೆಹಲಿಗೆ ಪಾದಯಾತ್ರೆ ಕೈಗೊಂಡಿದ್ರು. ಆದರೆ ರಾಷ್ಟ್ರ ರಾಜಧಾನಿ ಪ್ರವೇಶಕ್ಕೆ ಪೊಲೀಸರು ಅವಕಾಶವೇ ನೀಡಲಿಲ್ಲ. ಉತ್ತರ ಪ್ರದೇಶ ದೆಹಲಿ ಗಡಿಯಲ್ಲಿಯೇ ಅನ್ನದಾತರ ಮೇಲೆ ಬಲ ಪ್ರಯೋಗಿಸಿದ್ದಾರೆ. ಇನ್ನು ರೈತರು ಯಾವ ಯಾವ ಬೇಡಿಕೆಗಳೊಂದಿಗೆ ಬೀದಿಗಿಳಿದಿದ್ರು ಅಂತ ನೋಡೋದಾದ್ರೆ, ಸ್ವಾಮಿನಾಥನ ಸಮಿತಿ ವರದಿ ಜಾರಿ, ಸಕ್ಕರೆ ಕಾರ್ಖಾನೆಗಳು ಕಬ್ಬು ಪೂರೈಕೆಯ ಬಾಕಿ ಪಾವತಿಸಬೇಕು, ಕೃಷಿ ಸಾಲ ಮನ್ನಾ ಮತ್ತು ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ನೀಡಬೇಕು, ಎಲ್ಲಾ ಬೆಳೆಗಳಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಸವಲತ್ತು ಸಿಗಬೇಕು, ವಿಮೆಯ ಕಂತನ್ನ ಸರ್ಕಾರವೇ ಪಾವತಿಸಬೇಕು, ರೈತರಿಗೆ ಕನಿಷ್ಠ ಆದಾಯದ ಖಾತ್ರಿ ನೀಡಬೇಕು, 60 ವರ್ಷ ದಾಟಿದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮಾಸಿಕ 5,000 ರೂಪಾಯಿ ಪಿಂಚಣಿ ನೀಡಬೇಕು, ರಾಜಧಾನಿ ವಲಯದಲ್ಲಿ 10 ವರ್ಷ ಹಳೆಯದಾದ ಡೀಸೆಲ್ ವಾಹನಗಳು ಬಳಸುವಂತಿಲ್ಲ ಎನ್ನುವ ನಿಯಮದಿಂದ ಟ್ರ್ಯಾಕ್ಟರ್ಗಳಿಗೆ ವಿನಾಯಿತಿ ಕೊಡಬೇಕು ಎಂಬುದು ರೈತರ ಪ್ರಮುಖ ಬೇಡಿಕೆಗಳಾಗಿವೆ. ರೈತರ ಪಾದಯಾತ್ರೆ ಅಂಗವಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿತ್ತು. ಆದರೆ ರೈತರು ಯಾವುದಕ್ಕೂ ಜಗ್ಗದೆ ದೆಹಲಿಯತ್ತ ಹೆಜ್ಜೆ ಹಾಕಿದ ಪರಿಣಾಮ ರಾಷ್ಟ್ರ ರಾಜಧಾನಿ ಪ್ರವೇಶಿಸುವ ಮೊದಲೇ ಪೊಲೀಸರು ಮತ್ತು ಅರೆಸೇನಾ ಪಡೆ ಉತ್ತರ ಪ್ರದೇಶದ ಗಡಿಯಲ್ಲೇ ತಡೆದಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ರೈತರು ಕಲ್ಲು ತೂರಾಟ ನಡೆಸಿದ್ದಾರೆ. ಹೋರಾಟ ತೀವ್ರ ಸ್ವರೂಪ ಪಡೆಯುತ್ತಿದ್ದಂತೆ ಪೊಲೀಸರು ಜಲಫಿರಂಗಿ ಬಳಸಿ ಅಶ್ರುವಾಯು ಸಿಡಿಸಿದರು.
ಇಷ್ಟೆಲ್ಲ ನಡೆದ ಬಳಿಕ ಗೃಹ ಸಚಿವ ರಾಜನಾಥ್ ಸಿಂಗ್ ದೆಹಲಿಯಲ್ಲಿ ರೈತ ಮುಖಂಡರೊಂದಿಗೆ ಚರ್ಚೆ ನಡೆಸಿದರು. ರೈತರ ಮನವಿಗೆ ಸ್ಪಂದಿಸಿ ಸರ್ಕಾರ ಪ್ರಮುಖ ಬೇಡಿಕೆಗಳಿಗೆ ಒಪ್ಪಿಗೆ ಸೂಚಿಸಿದ್ದಾರೆ. ಚರ್ಚೆಯಲ್ಲಿ ಉತ್ತರ ಪ್ರದೇಶ ಸಚಿವರಾದ ಲಕ್ಷ್ಮೀನಾರಾಯಣ್, ಸುರೇಶ್ ರಾಣಾ ಮತ್ತು ರಾಜ್ಯ ಕೃಷಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭಾಗವಹಿಸಿದ್ದರು. ನ್ಯೂಸ್ ಡೆಸ್ಕ್, ಟಿವಿ 5. ರೈತರ ಮೇಲೆ ಬಲ ಪ್ರಯೋಗಿಸಿದ ಕ್ರಮಕ್ಕೆ ವ್ಯಾಪಕ ಟೀಕೆ ವ್ಯಕ್ತವಾಗುತ್ತಿದೆ. ಇದೇ ವಿಷಯ ಬಂಡವಾಳ ಮಾಡಿಕೊಂಡ ವಿರೋಧ ಪಕ್ಷಗಳು ಪ್ರಧಾನಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉತ್ತರ ಪ್ರದೇಶದ ರೈತರ ಮೇಲೆ ಅಶ್ರುವಾಯು ಮತ್ತು ಜಲಫಿರಂಗಿ ಪ್ರಯೋಗ ರಾಜಕೀಯ ರೂಪ ಪಡೆದಿದೆ. ಇದೇ ವಿಷಯ ಬಂಡವಾಳ ಮಾಡಿಕೊಂಡ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ರೈತರ ನೋವು ಕೇಳುವ ಬದಲು ಲಾಠಿ, ಕಾಂಗ್ರೆಸ್ ಕಿಡಿ. ಮೋದಿ ವಿರುದ್ಧ ಮುಗಿಬಿದ್ದಿರುವ ಕಾಂಗ್ರೆಸ್ ವಕ್ತಾರ ರಣದೀಪ್ ಸಿಂಗ್ ಸುರ್ಜೇವಾಲಾ, ರೈತರ ನೋವು ಕೇಳುವ ಬದಲು ಅವರ ಮೇಲೆ ಲಾಠಿ ಬೀಸಲಾಗಿದೆ, ಇದು ಖಂಡನೀಯ ಎಂದಿದ್ದಾರೆ. ಕ್ಯಾ ಮೋದಿ ಜಿ ಯಹಿ ಹೇ ಆಪ್ಕಿ ಪ್ರತಿಬದ್ಧತಾ ದೇಶ್ ಕೆ ಅನ್ನದಾತಾ ಕೆ ಪ್ರತಿ? ಲಾಠಿಯಾ ಬರ್ಸಾಯೆಂಗೆ, ಲಾಠಿಯಾ ಮಾರೆಂಗೆ, ಕಿಸಾನ್ ಕೆ ಶರೀರ್ ಕೋ ಛಲ್ನಿ ಕರೆಂಗೆ, ಕಿಸಾನ್ ಪರ್ ಅಶ್ರು ಗ್ಯಾಸ್ ಚಲಾಯೆಂಗೆ, ಪರ್ ಕಿಸಾನ್ ಕೋ ದಿಲ್ಲಿ ನಹಿ ಆನೆ ದೇಂಗೆ. ಹಮಾರಾ ಸವಾಲ್ ಬಡಾ ಸೀದಾ ಹೇ, ಕ್ಯಾ ದೇಶ್ ಕೆ ಕಿಸಾನ್ ಕೋ ದಿಲ್ಲಿ ಸರ್ಕಾರ ಮೋದಿ ಸರ್ಕಾರ ಕೆ ಪಾಸ್ ಆಕರ್ ಅಪ್ನಿ ವ್ಯಥಾ, ಅಪ್ನಿ ಪೀಡಾ, ಅಪ್ನ ದುಃಖ ಬತಾನೆ ಕಾ ಅಧಿಕಾರ ನಹಿ? ಕ್ಯಾ ದೇಶ್ ಕಾ ಕಿಸಾನ್ ಉಗ್ರವಾದಿ ಯಾ ಅಪರಾಧಿ? ರೈತ ಪರ ನಿಂತ ಕೇಜ್ರಿವಾಲ್. ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅನ್ನದಾತರ ಪರ ನಿಂತಿದ್ದಾರೆ. ರೈತರಿಗೆ ದೆಹಲಿ ಪ್ರವೇಶಿಸಲು ಅವಕಾಶ ನೀಡಬೇಕು. ಅವರಿಗೆ ದೆಹಲಿ ಪ್ರವೇಶಕ್ಕೆ ಏಕೆ ಅನುಮತಿ ನೀಡೋದಿಲ್ಲ? ತಡೆದಿರುವ ಕ್ರಮ ತಪ್ಪು. ನಾವು ರೈತರ ಜೊತೆಗಿದ್ದೇವೆ ಎಂದಿದ್ದಾರೆ. ಕೃಷಿ ಬಿಕ್ಕಟ್ಟಿಗೆ ಮೋದಿ ಸರ್ಕಾರವೇ ಕಾರಣ. ಎಡರಂಗದ ನಾಯಕರು ರೈತರಿಗೆ ಬೆಂಬಲ ನೀಡಿದ್ದಾರೆ. ರೈತರ ಪರ ಮಾತನಾಡಿರುವ ಸಿಪಿಐ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ, ಮೋದಿ ಸರ್ಕಾರ ರೈತ ವಿರೋಧಿ. ಅವರಿಗೆ ಪರಿಹಾರ ನೀಡುವ ಬದಲು ಕೃಷಿ ಕ್ಷೇತ್ರದ ಬಿಕ್ಕಟ್ಟು ಉಲ್ಬಣಗೊಳಿಸುತ್ತಿದ್ದಾರೆ. ನಾನು ಸ್ವಾತಂತ್ರ್ಯ ಭಾರತದಲ್ಲಿ ಇಂತಹ ಕೃಷಿ ಬಿಕ್ಕಟ್ಟು ನೋಡಿರಲಿಲ್ಲ ಎಂದು ಟೀಕಿಸಿದ್ದಾರೆ. ರೈತರಿಗೆ ನೀಡಿದ ಭರವಸೆ ಈಡೇರಿಸದ ಮೋದಿ ಸರ್ಕಾರ. ಈ ಘಟನೆ ಖಂಡಿಸಿರುವ ಸಮಾಜವಾದಿ ಪಕ್ಷದ ಮುಖಂಡ, ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್, ಪ್ರಧಾನಿ ಮೋದಿ ರೈತರಿಗೆ ನೀಡಿದ್ದ ಭರವಸೆ ಈಡೇರಿಸಿಲ್ಲ ಎಂದು ದೂರಿದ್ದಾರೆ. ಸಭಿ ಕಿಸಾನೋ ಕಾ ಕರ್ಜ್ ಮಾಫ್ ಹೋ ಜಾಯೆಗಾ, ಲೇಕಿನ್ ಸಚ್ಚಾಯಿ ಯೇ ಹೈ ಕಿ ಅಭಿ ಭಿ ಬಹುತ್ ಸಾರೆ ಕಿಸಾನ್ ಐಸೆ ಹೈ ಜಿನ್ಕಾ ಕರ್ಜ್ ಮಾಫ್ ನಹೀ ಹುವಾ ಹೈ, ಔರ್ ಗನ್ನೆ ಕಿ ನಯಿ ಫಸಲ್ ತಯಾರ್ ಹೋ ರಹಿ ಹೈ, ಚೀನಿ ಮಿಲೆ ಚಲ್ನಿ ಹೈ, ಲೇಕಿನ್ ಅಭಿ ಪುರಾನಾ ಹಿ ಭುಗ್ತಾನ್ ನಹೀ ಹುವಾ, ಇಸ್ಲಿಯೇ ಸ್ವಾಭಾವಿಕ ಹೈ ಕಿ ಕಿಸಾನ್ ಸಡಕೋ ಪರ್ ಆಯಾ ಹೈ, ದಿಲ್ಲಿ ಸೆ ಮಾಂಗ್ ಕರ್ ರಹಾ ಹೈ ಕಿ ಉನ್ಕಿ ಜೋ ಮಾಂಗೆ ಹೈ ವೋ ಪೂರಿ ಹೋ. ಡೀಸೆಲ್ ಕೌನ್ ಸಸ್ತಾ ಕರೇಗಾ? ಡೀಸೆಲ್ ತೋ ದಿಲ್ಲಿ ಕಿ ಸರ್ಕಾರ ಸಸ್ತಾ ಕರೇಗಿ. ಭರವಸೆ ಒಪ್ಪುವುದಿಲ್ಲ ಬಿಕೆಯು. ಸರ್ಕಾರದ ಭರವಸೆ ಒಪ್ಪುವುದಿಲ್ಲ ಎಂದು ಹೇಳಿರುವ ಭಾರತೀಯ ಕಿಸಾನ್ ಒಕ್ಕೂಟದ ಅಧ್ಯಕ್ಷ ರಾಕೇಶ್ ಟಿಕಾಯತ್, ಪ್ರತಿಭಟನೆ ಮುಂದುವರಿಸುತ್ತೇವೆ ಎಂದು ಹೇಳಿದ್ದಾರೆ. ಇದರೊಂದಿಗೆ ಸರ್ಕಾರ ರೈತರನ್ನು ಸಮಾಧಾನ ಪಡಿಸಲು ಮಾಡಿದ ಕಸರತ್ತು ವ್ಯರ್ಥವಾಗಿದೆ. ನ್ಯೂಸ್ ಡೆಸ್ಕ್, ಟಿವಿ 5. ಲೋಕಸಭಾ ಚುನಾವಣೆಗೂ ಮುನ್ನ ಯಡಿಯೂರಪ್ಪ ಮತ್ತು ಅಶೋಕ್ ಮಧ್ಯ ಜುಗಲ್ಬಂದಿ, ಇದು ಪಕ್ಷದ ವಿರೋಧಿಗಳಿಗೆ ಹೊಸ ಸಂದೇಶ ರವಾನೆ ಮಾಡಿದ್ದು ಆತಂಕವನ್ನು ಹುಟ್ಟಿಸಿದೆ. ಕೊನೆಗೂ ಈ ಇಬ್ಬರು ನಾಯಕರು ಒಂದಾಗೋದಕ್ಕೆ ಕಾರಣವೇನು? ಲೋಕಸಭಾ ಚುನಾವಣೆಗೂ ಮುನ್ನ ಒಂದಾಗಿದ್ದು ಏಕೆ? ಇಲ್ಲದೆ ಫುಲ್ ಡೀಟೇಲ್ಸ್. ಅದೇನೋ ಹೇಳ್ತಾರಲ್ಲ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ, ಹಾಗಾಗಿದೆ ಬಿಜೆಪಿ ನಾಯಕರ ಪಾಡು. ಇಷ್ಟು ದಿನ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಮತ್ತು ಮಾಜಿ ಡಿಸಿಎಂ ಅಶೋಕ್ ಸಂಬಂಧ ಅಷ್ಟೊಂದು ಉತ್ತಮವಾಗಿರಲಿಲ್ಲ. ಆದ್ರೆ ಮೊನ್ನೆ ಬಿಬಿಎಂಪಿ ಮೇಯರ್ ಚುನಾವಣೆ ಹೈ ಡ್ರಾಮಾ ಮುಗಿತಾ ಇದ್ದಂತೆ ಬಿಜೆಪಿ ನಾಯಕರ ಅಸಮಾಧಾನ ಹೊರಬಂದಿತ್ತು. ಅದರಲ್ಲೂ ಪದ್ಮನಾಭನಗರ ಶಾಸಕರನ್ನೇ ಟಾರ್ಗೆಟ್ ಮಾಡಿ ಬಿಜೆಪಿ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ತಮ್ಮ ಫೇಸ್ಬುಕ್ ವಾಲ್ನಲ್ಲಿ ಚಾಣಕ್ಯನ ಸಂದೇಶ ಹಾಕೊಂಡಿದ್ರು. ಬೆಂಗಳೂರಿನಲ್ಲಿ ತನ್ನ ಪ್ರಭಾವ ಬೀರೋದಕ್ಕೆ ಸಂತೋಷ್ ತಯಾರಿ ನಡೆಸಿದ್ರು. ಈ ಸುಳಿವು ಸಿಗುತ್ತಿದ್ದಂತೆ ಅಶೋಕ್ ಫುಲ್ ಅಲರ್ಟ್ ಆಗಿದ್ದಾರೆ. ಇಬ್ಬರಿಗೂ ಶತ್ರುವಾಗಿರೋ ಸಂತೋಷ್ ವಿರುದ್ಧ ಬಿಎಸ್ವೈ ಗುಟ್ಟರು ಹಾಕಿ ಅಶೋಕ್ ಪರ ಬ್ಯಾಟ್ ಬೀಸೋದಕ್ಕೆ ಶುರು ಮಾಡಿದ್ರು.
ಅಶೋಕ್ ಸ್ಪರ್ಧಿಸೋ ಕ್ಷೇತ್ರದ ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ನಾವಿಬ್ರು ಒಂದೇ ಎಂಬ ಸಂದೇಶ ತಮ್ಮ ವಿರೋಧಿಗಳಿಗೆ ರವಾನಿಸಿದ್ದಾರೆ. ಜೊತೆಯಲ್ಲೇ ಮಗ ವಿಜಯೇಂದ್ರ ಕೂಡ ಸಾಥ್ ನೀಡಿರೋದು ತಮ್ಮ ವಿರೋಧಿಗಳ ತಲೆಬೇಸಿಗೆ ಕಾರಣವಾಗಿದೆ. ಅಷ್ಟೇ ಅಲ್ಲ, ಲೋಕಸಭಾ ಚುನಾವಣೆ ಬಗ್ಗೆ ಮಾತನಾಡಿದ್ರು. ಒಟ್ಟಿನಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಶೀಘ್ರ ಬೆಂಗಳೂರಿಗೆ ಬರುತ್ತಿದ್ದಾರೆ. ಇದಕ್ಕೂ ಮುನ್ನ ಘಟಾನುಘಟಿ ನಾಯಕರ ದೋಸ್ತಿ ಕೇಸರಿ ಬ್ರಿಗೇಡ್ ವಿರೋಧಿಗಳ ಸಂಕಟಕ್ಕೆ ಕಾರಣವಾಗಿದೆ. ಪವನ್ ಕುಮಾರ್, ಪೊಲಿಟಿಕಲ್ ಬ್ಯೂರೋ, ಟಿವಿ ಫೈವ್. ಇಂದು ನಿಮ್ಮ ನೆಚ್ಚಿನ ಸುದ್ದಿವಾಹಿನಿ ಟಿವಿ ಫೈವ್ಗೆ ಒಂದು ವರ್ಷದ ಸಂಭ್ರಮ. ಈ ಸಂಭ್ರಮವನ್ನ ಟಿವಿ ಫೈವ್ ಕಚೇರಿಯಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಚೇರಿಯಲ್ಲಿ ಹಬ್ಬದ ವಾತಾವರಣದೊಂದಿಗೆ ಎಲ್ಲಾ ಸಿಬ್ಬಂದಿ, ನಟ, ನಟಿ ಹಾಗೂ ಗಣ್ಯ ವ್ಯಕ್ತಿಗಳೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮಿಸಿದ್ರು. ಇದರ ಒಂದು ಝಲಕ್ ಎಲ್ಲದ ನೋಡಿ. ಹದಿನೇಳು ಅಕ್ಟೋಬರ್ ಎರಡು ಗಾಂಧಿ ಜಯಂತಿಯೊಂದು ಲೋಕಾರ್ಪಣೆಗೊಂಡು ಕನ್ನಡಿಗರ ಮನೆ ಮನೆಗಳನ್ನ ಮುಟ್ಟಿದ ನಿಮ್ಮ ಹೆಮ್ಮೆಯ ಸುದ್ದಿವಾಹಿನಿ ಟಿವಿ ಫೈವ್ಗೆ ಇಂದು ಒಂದು ವರ್ಷದ ಸಂಭ್ರಮ. ಆ ಸಂಭ್ರಮವನ್ನು ಟಿವಿ ಫೈವ್ ಕಚೇರಿಯಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ದೀಪ ಬೆಳಗುವ ಮೂಲಕ ನಟ ಶ್ರೀಮುರಳಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು ನಟಿ ರೂಪಿಕಾ, ಚಿತ್ರ ಸಾಹಿತಿ ಪ್ರೇಮ ಕವಿ ಕೆ ಕಲ್ಯಾಣ್, ಕೆಪಿಟಿಸಿಎಲ್ನ ರಂಗರಾಜನ್, ಮಾಜಿ ಶಾಸಕ ಎನ್ಜಿ ನಂಜಯ್ಯನ ಮಠ ಮತ್ತು ಕೆಪಿಸಿಸಿ ವಕ್ತಾರ ನಟರಾಜ್ ಗೌಡ ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಮೆರುಕನ್ನ ನೀಡಿದ್ರು. ಎವ್ರಿ ರಿಪೋರ್ಟರ್ಸ್ ಆಗಲಿ ಯಾರೇ ಆಗಲಿ ತುಂಬ ಮೀನಿಂಗ್ಫುಲ್ ಆಗಿ ನ್ಯೂಸ್ ಮಾಡ್ತೀರಾ, ಅರ್ಥಪೂರ್ಣವಾಗಿ ಹೇಳ್ತೀರಾ, ಅರ್ಥವಾಗಿ ಜನಗಳಿಗೆ ನ್ಯೂಸ್ಗಳನ್ನ ಮಾಡಿಕೊಡ್ತೀರಾ, ಇದೇ ಕ್ಯಾರಿ ಫಾರ್ವರ್ಡ್ ಆಗಬೇಕು, ಎಲ್ರಿಗೂ ಒಳ್ಳೇದಾಗಬೇಕು ಅಂತ ಈ ಮೂಲಕ ಕೇಳ್ಕೊತಾರೆ. ಟಿವಿ5ನ ವರ್ಷಾಚರಣೆ ನಿಮಿತ್ತ ಕಚೇರಿಯಲ್ಲಿ ಫ್ಯಾಷನ್ ಶೋ, ಹಾಡು, ನೃತ್ಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದ ಕಚೇರಿಯ ಸಿಬ್ಬಂದಿಗರ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ನಟ ಶ್ರೀಮುರಳಿ ಹಾಗೂ ನಟಿ ರೂಪಿಕಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಿಬ್ಬಂದಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ಒಂದು ವರ್ಷದ ಹುಟ್ಟು ಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನಿಜವಾಗ್ಲೂ ನಾವೇನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಕ್ ಹೋಗ್ತೀವಿ, ನಿಷ್ಠೆಯಿಂದ ಸತ್ಯದಿಂದ ಕೆಲಸ ಮಾಡಕ್ಕೆ ಒಂದು ದೊಡ್ಡ ಧ್ಯೇಯ ಇಟ್ಕೊಂಡಿದ್ದೀವಿ ಅಂತಂದ್ರೆ ಖಂಡಿತವಾಗ್ಲೂ ಹೇಳ್ತೀನಿ. ಅದಕ್ಕೆ ತುಂಬಾ ವರ್ಷಗಳು ಬೇಡ, ಒಂದು ವರ್ಷದಲ್ಲೇ ಸಾಧನೆ ಮಾಡಿ ಅದನ್ನ ಪ್ರೂವ್ ಮಾಡಬಹುದು ಅಂತ ಟಿವಿ ಫೈವ್ ತೋರಿಸ್ಕೊಟ್ಟಿದೆ. ದಿನ ನೆನೆಸ್ಕೊಳ್ಳುವಂತ ಪ್ರಾತಸ್ಮರಣೀಯರಾದಂತ ಇಬ್ಬರು ಮಹಾನ್ ವ್ಯಕ್ತಿಗಳ ಹುಟ್ಟಿದ ಹಬ್ಬ ಇವತ್ತು. ಒಬ್ಬರು ಗಟ್ಟಿತನಕ್ ಸಂಕೇತ, ಇನ್ನೊಬ್ಬರು ದಿಟ್ಟತನಕ್ ಸಂಕೇತ. ಆ ಇಬ್ಬರು ಸಮಾಜ ಮುಖಿಯಾಗಿ ಕೆಲಸ ಮಾಡ್ಕೊಂಡು ಬಂದವರು, ಸಮಾಜ ಮುಖಿಯಾಗಿ ಸೇವೆ ಮಾಡಿದವರು. ನಿಮ್ಮ ವಾಹಿನಿಯೂ ಸಮಾಜ ಮುಖಿಯಾಗಿದೆ. ಈ ಒಳ್ಳೆ ದಿನ ನಿಮ್ಮ ವಾಹಿನಿಯ ಒಂದು ಹುಟ್ಟಿದಬ್ಬ ಆಗ್ತಾ ಇದೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಕಾರ್ಯಕ್ರಮದಲ್ಲಿ ಟಿವಿ ಫೈವ್ ನ ಔಟ್ಪುಟ್ ಎಡಿಟರ್ ಸತೀಶ್ ಆಂಜನಪ್ಪ, ಟಿವಿ ಫೈವ್ ಕನ್ನಡದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕೆಎನ್ ನಾಯ್ಡು ಭಾಗಿಯಾಗಿದ್ದರು. ಜೊತೆಗೆ ಕಾರ್ಯಕ್ರಮದ ಕುರಿತು ಮಾತನಾಡಿದ ಔಟ್ಪುಟ್ ಎಡಿಟರ್ ಸತೀಶ್ ಆಂಜನಪ್ಪ, ಒಂದು ವರ್ಷದ ಸಾರ್ಥಕತೆಗೆ ಈ ಕಾರ್ಯಕ್ರಮವೇ ಸ್ಫೂರ್ತಿ, ಇನ್ನು ಹೆಚ್ಚಿನ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ಹೇಳಿದರು. ಒಳಿತಿಗಾಗಿ ನಮ್ಮ ಒಂದು ಸಂಸ್ಥೆ ಮತ್ತು ನಮ್ಮೆಲ್ಲರ ಒಂದು ಅಭಿವೃದ್ಧಿಗಾಗಿ ನಾವು ಮಾಡ್ತಾ ಇದ್ದೀವಿ. ಇದು ಯಾವತ್ತೂ ಕೂಡ ಒನ್ ಮ್ಯಾನ್ ಆರ್ಮಿ ಅಲ್ಲ, ಇದು ಒಂದು ಟೀಮ್ ವರ್ಕು. ಒಂದು ಸಣ್ಣ ಕೆಲಸ ಕೂಡ ಆಗಬೇಕು ಅಂದರೆ ಎಲ್ಲರ ಒಂದು ಪ್ರೋತ್ಸಾಹ ಬೇಕು, ಎಲ್ಲರೂ ಜೊತೆಯಾಗಿದ್ರೆ ಮಾತ್ರ ಒಂದು ಸಕ್ಸಸ್ಫುಲ್ ಆಗಕ್ಕೆ ಸಾಧ್ಯ ಆಗುತ್ತೆ. ಸೊ ಅದು ನಾವಿವತ್ತು ನಮ್ಮ ಟಿವಿ ಫೈವ್ ಕನ್ನಡದಲ್ಲಿ ನಾವು ಕಾಣ್ತಾ ಇದ್ದೀವಿ. ನಮ್ಮ ಟೀಮು ಯಂಗೆಸ್ಟ್ ಟೀಮ್ ಅಂತ, ಆವರೇಜ್ ವಯಸ್ಸು 32, ಮ್ಯಾಕ್ಸಿಮಮ್ 35 ಇರ್ಬೋದು. ಈ ಟೀಮಲ್ಲಿ ಇನ್ನೂ ಯಂಗೆಸ್ಟ್ ನಾನು. ಈ ಒಂದು ವರ್ಷದಲ್ಲಿ ನಾವು ಸಾಕಷ್ಟು ಶ್ರಮವನ್ನು ವಹಿಸಿ ಗುಣಮಟ್ಟವನ್ನು ಅತ್ಯಧಿಕವಾಗಿ ಹೆಚ್ಚು ಮಾಡಿದ್ದೀವಿ. ಟಿವಿ ಫೈವ್ ಕನ್ನಡ ಈ ಚಾನೆಲ್ನ ಆಧರಿಸಿದ ಅಶೇಷ ಕನ್ನಡ ಜನತೆಗೆ ನಾನು ಧನ್ಯವಾದಗಳು ತಿಳಿಸ್ತೇನೆ. ಒಟ್ಟಿನಲ್ಲಿ ವಿಭಿನ್ನ ಕಾರ್ಯಕ್ರಮ ಮತ್ತು ವಿಭಿನ್ನ ಸುದ್ದಿ ಆಯ್ಕೆ ಮೂಲಕ ಜನ ಮನಗೆದ್ದಿರೋ ಟಿವಿ ಫೈವ್ ಸಂಭ್ರಮ ಕಳೆ ಕಟ್ಟಿತ್ತು. ಶ್ವೇತಾ ಶೆಟ್ಟಿ, ನ್ಯೂಸ್ ಡೆಸ್ಕ್. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾರೆ ಟಿವಿ ಫೈವ್. ಇದು ವಾಸ್ತವದ ಪ್ರತಿರೂಪ.